ಪ್ರೀತಿಯ ವಿದ್ಯಾರ್ಥಿಗಳೇ ನೀವೆಲ್ಲರೂ ಮೂರನೇ ಅವಧಿಗೆ ತುಂಬ ಕಾತರರಾಗಿ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು ನಾವು ಇಂದಿನ ಅವಧಿಯಲ್ಲಿ ಈ ನಿರ್ದೇಶಾಂಕ ರೇಖಾಗಣಿತದ ಗಣಿತದ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ ಜೊತೆಯಲ್ಲಿ ನಿಮಗೆ ಗೃಹಪಾಠನೂ ಸಹ ಕೊಟ್ಟಿದ್ದೆ ನೀವು ಅದನ್ನೆಲ್ಲ ಮಾಡಿ ನಿಮ್ಮ ಶಿಕ್ಷಕರೊಂದಿಗೆ ತೋರಿಸಿದ್ದೀರಿ ಅಂತ ಭಾವಿಸಿದ್ದೀನಿ ಮತ್ತು ಜೊತೆಯಲ್ಲಿ ಹೆಚ್ಚಿನ ಒಂದು ಲೆಕ್ಕಗಳನ್ನು ಸಹ ನೀವು ಅಭ್ಯಾಸ ಮಾಡಿದ್ದೀರಿ ಅಂತ ನನಗೆ ನಿಮ್ಮ ಶಿಕ್ಷಕರಿಂದ ಕೆಲವರಿಂದ ಕೇಳಲ್ಪಟ್ಟು ತುಂಬ ಸಂತೋಷವೇ ಆಯಿತು ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇಂದಿನ ಅವಧಿಯಲ್ಲಿ ಏನೆಲ್ಲ ನಾವು ಗೃಹಪಾಠ ಕೊಟ್ಟಿದ್ವಿ ಅದಕ್ಕೆ ಒಂದು ಸರಿ ಉತ್ತರಗಳನ್ನು ನೋಡ್ಬಿಡೋಣ ರೆಡಿ ಇದ್ದೀರಲ್ಲ ಹಾಂ ಈಗ ನೀವು ಬರೆದಿರ್ತಕ್ಕಂಥ ಹೋಮ್ವರ್ಕನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ಇಂದಿನ ಅವಧಿಯಲ್ಲಿ ನಾವು ಏನೆಲ್ಲ ಹೋಮ್ವರ್ಕ್ ಕೊಟ್ಟಿದ್ವಿ ಅಂತ ನೋಡಿ ಇಂದಿನ ಅವಧಿಯಲ್ಲಿ ಒಂದು ಲೆಕ್ಕ ಕೊಟ್ಟಿದ್ವಿ ಐದು ಕಾಮ ಮೈನಸ್ ಎರಡು ಆರು ಕಾಮ ನಾಲ್ಕು ಏಳು ಕಾಮ ಮೈನಸ್ ಎರಡು ಒಂದು ಸಮ ದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆಯೇ ಎಂದು ಪರಿಶೀಲಿಸಿ ಅಂತಕ್ಕಂಥ ಒಂದು ಲೆಕ್ಕವನ್ನು ಕೊಟ್ಟಿದ್ವಿ ನೀವು ಈ ಲೆಕ್ಕವನ್ನು ಮಾಡಿದ್ದೀರಿ ಇಲ್ಲಿ ಒಂದು ಪರಿಕಲ್ಪನೆ ಏನಪ್ಪ ಅಂದರೆ ಎರಡು ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿರಬೇಕು ಈಗ ಇಲ್ಲಿ ಒಂದು ಚಿತ್ರವನ್ನು ಸಹ ನಾವು ನೋಡ್ತಾ ಇದ್ದೇವೆ ಪಿ ಕ್ಯೂ ಪಿ ಕ್ಯುವಿನ ಅಳತೆ ರೂಟ್ ಮೂವತ್ತೇಳು ಆಗುತ್ತೆ ಕ್ಯೂ ಆರ್ನ ಅಳತೆ ರೂಟ್ ಆಗುತ್ತೆ ಅಂದರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಆಯಿತು ಆದ್ದರಿಂದ ಇದು ಒಂದು ಸಮ ದ್ವಿಬಾಹು ತ್ರಿಭುಜ ಉಂಟಾಗಿದೆ ಅಂತ ನಮಗಿದು ಗೊತ್ತಾಗುತ್ತೆ ಜೊತೆಯಲ್ಲಿ ಇನ್ನೊಂದು ಕ್ಯೂ ಆರ್ ಅಳತೆ ನೋಡ್ತಾ ಇದ್ವಿ ಅದು ಎರಡು ಮಾನಗಳಾಗಿದೆ ಅದರಿಂದ ಇದು ಒಂದು ಸಮ ದ್ವಿಬಾಹು ತ್ರಿಭುಜ ಆಗಿದೆ ಅಂತ ನಮಗೆ ಗೊತ್ತಾಯಿತು ಇದನ್ನು ನೀವು ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನಿಮಗೆ ಅಭಿನಂದನೆಗಳು ಹೇಳ್ತಾ ಮತ್ತೊಂದು ಲೆಕ್ಕವನ್ನು ನೋಡೋಣ ಈಗ ಇನ್ನೊಂದು ಲೆಕ್ಕ ಕೊಟ್ಟಿದೆ ಅದನ್ನು ನೋಡೋಣ ಮೈನಸ್ ಒಂದು ಕಮ ಮೈನಸ್ ಎರಡು ಒಂದು ಕಮ ಸೊನ್ನೆ ಮೈನಸ್ ಒಂದು ಎರಡು ಮೈನಸ್ ಮೂರು ಸೊನ್ನೆ ಬಿಂದುಗಳಿಂದ ಚತುರ್ಭುಜಗಳು ಉಂಟಾದರೆ ಉಂಟಾದ ಚತುರ್ಭುಜದ ವಿಧವನ್ನು ತಿಳಿಸಿ ಅಥವಾ ಹೆಸರಿಸಿ ಅಂತ ಎರಡನೇ ಲೆಕ್ಕ ಕೊಟ್ಟಿದೆ ಇದನ್ನು ನೀವು ಮಾಡಿದ್ದೀರಿ ಒಂದು ಸರಿ ನೋಡ್ಕೊಂಬಿಡೋಣ ಇಲ್ಲಿ ನಾವು ಗಮನಿಸಿದ್ದೀವಿ ಎ ಬಿ ಸಿ ಡಿ ಅಂತ ನಿರ್ದೇಶಾಂಗ ಬಿಂದುಗಳಿಗೆ ಹೆಸರು ಕೊಟ್ಟಿದ್ದೀವಿ ಇಲ್ಲಿ ಒಂದು ಚಿತ್ರವನ್ನು ಸಹ ನಾನು ಹಾಕಿದ್ದೇನೆ ನೀವು ಗಮನಿಸಬೇಕು ಇಲ್ಲಿ ಎ ಬಿ ಸಿ ಡಿ ಚತುರ್ಭುಜ ಉಂಟಾಗಿದೆ ಎ ಬಿ ಇನ್ನ ಅಳತೆಯನ್ನು ನಾವು ಕಂಡುಹಿಡ್ಕೊಳ್ಬೇಕಾಗುತ್ತೆ ಎ ಮತ್ತು ಬಿ ನಡುವಿನ ದೂರವನ್ನು ದೂರಸೂತ್ರವನ್ನು ಬಳಸಿ ನಾವು ಕಂಡಿಡ್ಕೊಂಡಾಗ ಅಲ್ಲಿ ನಮಗೆ ಕಾಣ್ತಾ ಇದೆ ಎ ಬಿ ಯ ಅಳತೆ ಎರಡು ರೂಟ್ ಎರಡು ಯೂನಿಟ್ಗಳಾಗತ್ತೆ ಅದೇ ರೀತಿ ಬಿ ಸಿ ಅಳತೆಯನ್ನು ತೆಗೆದುಕೊಂಡಾಗ ಅದೂ ಸಹ ಎರಡು ರೂಟ್ ಎರಡು ಯೂನಿಟ್ಗಳಾಗತ್ತೆ ಇನ್ನು ಸಿ ಡಿಯ ಅಳತೆಯನ್ನು ನಾವು ತೆಗೆದುಕೊಂಡಿದ್ದೀವಿ ಅಂದಾಗ ಅದೂ ಸಹ ಎರಡು ರೂಟ್ ಎರಡು ಯೂನಿಟ್ಗಳಾಗತ್ತೆ ಡಿ ಎ ಅಳತೆಯನ್ನು ತೆಗೆದುಕೊಂಡಾಗ ಅದೂ ಸಹ ಎರಡು ರೂಟ್ ಎರಡು ಆಗುತ್ತೆ ಅಂದರೆ ಇಲ್ಲಿ ದೂರಸೂತ್ರವನ್ನು ಬಳಸಿ ಎ ಬಿ ಬಿ ಸಿ ಡಿ ಎ ಇವುಗಳ ನಡುವಿನ ಅಂತರವನ್ನು ಅಂದರೆ ಆ ಬಾಹುಗಳ ಉದ್ದವನ್ನು ನಾವು ತಿಳ್ಕೊಂಡಾಗ ಎ ಬಿ ಸಮ ಬಿ ಸಿ ಸಮ ಸಿ ಡಿ ಸಮ ಡಿ ಎ ಆಯಿತು ಅಂದರೆ ನಾಲ್ಕು ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿದೆ ಇಷ್ಟಕ್ಕೆ ಇದನ್ನು ಚತುರ್ಭುಜ ಅಂತ ನಾವು ಹೇಳಬಹುದಾ ಇಲ್ಲ ಇನ್ನೂ ಒಂದು ಕಂಡೀಷನ್ ಇದೆ ಅದು ಏನು ಅನ್ನೋದನ್ನು ನೀವು ಮಾಡಿದ್ದೀರಿ ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಏನು ಆ ಕಂಡೀಷನ್ ಇನ್ನೂ ಒಂದು ಅಂತಂದರೆ ನಾವು ಅಲ್ಲಿ ಕರ್ಣಗಳ ಅಳತೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಅಂದರೆ ಸಿಯ ಒಂದು ಅಳತೆ ಮತ್ತು ಬಿ ಡಿ ಆಳತೆ ಈಗ ಕರ್ಣ ಎ ಸಿ ಆಳತೆಯನ್ನು ನಾವು ತೆಗೆದುಕೊಂಡಾಗ ಕರ್ಣ ಎ ಸಿ ಎ ಮತ್ತು ಸಿ ಆ ಎರಡು ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಉಪಯೋಗಿಸಿ ಕಂಡು ನಮಗೆ ನೋಡಿ ಅಲ್ಲಿ ಬರುತ್ತೆ ನಾಲ್ಕು ಯೂನಿಟ್ಗಳಾಗತ್ತೆ ಅದೇ ರೀತಿ ಕರ್ಣ ಬಿ ತೆಗೆದುಕೊಂಡಾಗ ಅವೆರಡರ ನಡುವಿನ ಒಂದು ದೂರ ಅಥವಾ ಬಿ ಡಿಯ ಅಳತೆ ಎಷ್ಟಪ್ಪ ಅಂದರೆ ನಾಲ್ಕು ಯೂನಿಟ್ಗಳಾಗತ್ತೆ ಅಂದರೆ ಇಲ್ಲಿ ಕರ್ಣ ಎ ಸಿ ಈಸ್ ಈಕ್ವಲ್ ಟು ಕರ್ಣ ಬಿ ಡಿ ಆಯಿತು ಅಂದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಡಿ ಮತ್ತು ಎಲ್ಲ ಬಾಹುಗಳು ಸಮ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಡಿ ಎ ಅಂದರೆ ಕರ್ಣಗಳು ಸಹ ಸಮ ಬಾಹುಗಳು ಸಮ ಆಗಿದೆ ಆದ್ದರಿಂದ ಇದು ಒಂದು ನಾವೇನಂತ ಹೇಳ್ತೀವಿ ಎ ಬಿ ಸಿ ಡಿ ಒಂದು ಚೌಕವಾಗಿದೆ ಅಥವಾ ವರ್ಗವಾಗಿದೆ ಅಂತ ನಮಗೆ ಗೊತ್ತಾಯಿತು ಇದನ್ನು ನೀವೆಲ್ಲ ಮಾಡಿದ್ದೀರಿ ತಮಗೆ ಅಭಿನಂದನೆಗಳು ವಿದ್ಯಾರ್ಥಿಗಳೇ ಈಗ ಈ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಲೆಕ್ಕಗಳನ್ನು ಮಾಡೋಣ ಸಿದ್ಧರಿದ್ದೀರಲ್ಲ ನೋಟ್ ಪುಸ್ತಕ ತಗೊಳ್ಳಿ ಪೆನ್ ತಗೊಳ್ಳಿ ಜೊತೆ ಜೊತೆಯಲ್ಲಿ ಬರ್ಕೊಳ್ತಾ ಹೋಗಿ ಹಾಂ ಬನ್ನಿ ಮುಂದಿನ ಲೆಕ್ಕಕ್ಕೆ ಹೋಗೋಣ ಈಗ ಮುಂದಿನ ಲೆಕ್ಕ ನೋಡಿ ಎ ಆರು ಕಾಮ ಐದು ಮತ್ತು ಬಿ ಮೈನಸ್ ನಾಲ್ಕು ಕಾಮ ಮೂರು ಈ ಬಿಂದುಗಳಿಂದ ಸಮಾನ ದೂರದಲ್ಲಿರ್ತಕ್ಕಂಥ ವೈ ಅಕ್ಷದ ಮೇಲಿನ ಒಂದು ಬಿಂದುವನ್ನು ಕಂಡುಹಿಡಿಯಿರಿ ನೋಡಿ ವಿದ್ಯಾರ್ಥಿಗಳೇ ವೈ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಬೇಕು ಈ ಲೆಕ್ಕವನ್ನು ಸರಿಯಾಗಿ ಅರ್ಥೈಸ್ಕೊಂಡ್ಬಿಟ್ರೆ ಲೆಕ್ಕ ತುಂಬ ಸುಲಭವಾಗಿ ಬಂದ್ಬಿಡತ್ತೆ ಬಿಡಿಸೋಣ್ವಾ ಹಾಂ ರೆಡಿ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬಿಡಿಸೋಣ್ ಬನ್ನಿ ಈಗ ಗಮನಿಸಿ ಅಕ್ಷದ ಮೇಲೆ ಒಂದು ಬಿಂದು ಯಾವ ರೂಪದಲ್ಲಿ ಇರುತ್ತೆ ಅಂತ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ಅಂದರೆ ಸೊನ್ನೆ ಕಾಮ ವೈ ಅಲ್ಲಿ ವೈಯಕ್ಷದ ಮೇಲೆ ಎಕ್ಸ್ನ ಬೆಲೆ ಸೊನ್ನೆ ಆಗಿರುತ್ತೆ ಅದರಿಂದ ಅಕ್ಷದ ಮೇಲಿನ ಒಂದು ಬಿಂದು ಏನಾಗುತ್ತೆ ಸೊನ್ನೆ ಕಾಮ ವೈ ಅಂದರೆ ಅಲ್ಲಿ ವೈಗೆ ಬೆಲೆ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಮೈನಸ್ ಒಂದು ಮೈನಸ್ ಎರಡು ಈ ಥರ ಇರುತ್ತೆ ಆದರೆ ಎಕ್ಸ್ ಮಾತ್ರ ಸೊನ್ನೆ ಆಗಿರುತ್ತೆ ಪಿ ಏನಾಗುತ್ತೆ ಎ ಮತ್ತು ಬಿಗಳಿಂದ ಸಮಾನ ದೂರದಲ್ಲಿ ಇರ್ತಕ್ಕಂಥ ಒಂದು ಬಿಂದು ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ ಸಮಾನ ದೂರದಲ್ಲಿ ಇದೆ ಅಂದರೆ ಎ ಪಿ ಎಷ್ಟಿರುತ್ತೋ ಪಿನೂ ಅಷ್ಟೇ ಇರುತ್ತೆ ಅದೇ ರೀತಿ ಈಗ ಅದರ ವರ್ಗ ಏನಾಗಿರುತ್ತೆ ಅದರ ವರ್ಗವೂ ಸಹ ಸಮವಾಗಿರುತ್ತೆ ಅಂದರೆ ಎ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್ ಆಗತ್ತೆ ಈಗ ಇದನ್ನು ಬಿಡಿಸೋಣ ಅಂದರೆ ಎ ಮತ್ತು ಪಿ ಅವುಗಳ ನಡುವಿನ ಅಂತರ ಬಿ ಮತ್ತು ಪಿ ಅವುಗಳ ನಡುವಿನ ಅಂತರ ಸಂವಾಗಿರುತ್ತೆ ಈಗ ಅದನ್ನು ಮುಂದುವರಿಸೋಣ ಬನ್ನಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರನ್ನು ಕಂಡು ಎ ಪಿ ಸ್ಕ್ವೇರ್ ಅಂದರೆ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ whole ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇಲ್ಲಿ ಎ ಪಿ ಸ್ಕ್ವೇರ್ ಆಗಿರೋದ್ರಿಂದ ಅಲ್ಲಿ ವರ್ಗಮೂಲ ಇರೋದಿಲ್ಲ ಅದರಿಂದ ನಾವು ಇದನ್ನು ಈ ಸೂತ್ರವನ್ನು ಬಳಸ್ಕೊಂಡು ನಾವು ಎ ಪಿ ಮತ್ತು ಬಿ ಪಿಗಳ ನಡುವಿನ ಅಂತ್ರವನ್ನು ಕಂಡುಹಿಡ್ಕೊಳ್ಳೋಣ ಎನ ನಿರ್ದೇಶಾಂಕ ಬಿಂದಗಳು ಆರು ಕಾಮ ಐದು ನ ನಿರ್ದೇಶಾಂಕ ಬಿಂದೂಗಳು ಸೊನ್ನೆ ಕಾಮ ವೈ ಅದೇ ರೀತಿ ನ ಒಂದು ನಿರ್ದೇಶಾಂಕಗಳನ್ನು ತೆಗೆದುಕೊಂಡಾಗ ಮೈನಸ್ ನಾಲ್ಕು ಮೂರು ಮತ್ತು ಪಿ ಅದನ್ನೇ ತೆಗೆದುಕೊಳ್ಬೇಕಾಗತ್ತೆ ಸೊನ್ನೆ ಕಾಮ ವೈ ಈಗ ದೂರಸೂತ್ರವನ್ನು ಬಳಸೋಣ ನಾನು ಆಗಲೇ ಹೇಳಿದೆ ದೂರಸೂತ್ರವನ್ನು ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಇದರ ವರ್ಗ ಎ ಪಿ ಸ್ಕ್ವೇರ್ ತೆಗೆದುಕೊಳ್ಳೋದ್ರಿಂದ ವರ್ಗ ವರ್ಗಮೂಲ ಕ್ಯಾನ್ಸಲ್ ಆಗುತ್ತೆ ಅದರಿಂದ ನಾವು ಡೈರೆಕ್ಟಾಗಿ ನಾವು ಅದನ್ನು ಅಪ್ಲೈ ಮಾಡಬಹುದು ಈಗ ಇದನ್ನು ಸುಲಭೀಕರಿಸೋಣ ಈಗ ಇದನ್ನು ಸುಲಭೀಕರಿಸಬೇಕಾದ್ರೆ ಸೊನ್ನೆ ಮೈನಸ್ ಆರು ಸೊನ್ನೆಯಲ್ಲಿ ಮೈನಸ್ ಆರು ಅಂದರೆ ಮೈನಸ್ ಆರೆ ಇರುತ್ತೆ ಅದರ ವರ್ಗವನ್ನು ತೆಗೆದುಕೊಂಡಾಗ ಮೈನಸ್ ಆರು ಸ್ಕ್ವೇರ್ ಅಂದರೆ ಮೂವತ್ತಾರು ಆಗುತ್ತೆ ಇನ್ನು ಎರಡನೇ ಟರ್ಮ್ ನೋಡಿ ವೈ ಮೈನಸ್ ಐದು ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಅದರಿಂದ ಆ ಸೂತ್ರವನ್ನು ಅಪ್ಲೈ ಮಾಡಿಕೊಳ್ಳಿ ಅದೇ ರೀತಿ ಆರ್ ಎಚ್ ಎಸ್ ಎಲ್ಲಿರೋದನ್ನು ಸಹ ಬಿಡಿಸಿ ಬಿಡಿಸಿದಾಗ ನಮಗೆ ಯಾವ ರೀತಿ ಬರುತ್ತೆ ಒಂದು ಸರಿ ಗಮನಿಸಿ ನೋಡೋಣ ನೋಡಿ ಮೂವತ್ತಾರು ಬಂತು ವೈ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಮೈನಸ್ ಎರಡು ವೈ ಇಂಟು ಐದು ಅದನ್ನು ಗುಣಿಸ್ಕೊಂಡಾಗ ಮೈನಸ್ ಹತ್ತು ವೈ ಆಗುತ್ತೆ ಅದೇ ರೀತಿ ಬಲಗಡೆ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ವೈ ಸ್ಕ್ವೇರ್ ಹಾಗೆ ಬಂತು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಎರಡು ವೈ ಇಂಟು ಮೂರು ಅದನ್ನು ತೆಗೆದುಕೊಂಡಾಗ ಮೈನಸ್ ಆರು ವೈ ಆಗತ್ತೆ ಈಗ ಇದನ್ನು ಸುಲಭೀಕರಿಸೋಣ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಎರಡೂ ಕಡೆ ಕ್ಯಾನ್ಸಲ್ ಆಗುತ್ತೆ ಮತ್ತು ವೈ ವೈಯನ್ನು ಒಂದು ಕಡೆ ತೆಗೆದುಕೊಳ್ಳಿ ಸಂಖ್ಯೆಯನ್ನು ಒಂದು ಕಡೆ ತೆಗೆದುಕೊಳ್ಳಿ ಹಾಗೇನು ಬರುತ್ತೆ ನೋಡಿ ನಾಲ್ಕು ವೈ ಈಸ್ ಈಕ್ವಲ್ ಟು ಮೂವತ್ತಾರು ಆಗುತ್ತೆ ಈಗ ಎರಡೂ ಕಡೆ ನಾಲ್ಕರಿಂದ ಭಾಗಿಸ್ಕೊಳ್ಳಿ ಭಾಗಿಸ್ಕೊಂಡಾಗ ನಮಗೆ ಏನು ಉತ್ತರ ಬರುತ್ತೆ ವೈ ಈಸ್ ಈಕ್ವಲ್ ಟು ಒಂಬತ್ತು ಬರುತ್ತೆ ಈಗ ವೈನ ಒಂದು ನಿರ್ದೇಶಾಂಕ ಬಿಂದು ಬಂದುಬಿಡ್ತು ಅದರಿಂದ ಆ ಒಂದು ಅಪೇಕ್ಷಿತ ಬಿಂದು ಯಾವುದಪ್ಪ ಅಂದರೆ ಸೊನ್ನೆ ಕಾಮ ವೈ ಆಗಿದೆ ಈಗ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಈ ಒಂಬತ್ತನ್ನು ಅಲ್ಲಿ ಸಬ್ಸ್ಟ್ಯೂಟ್ ಮಾಡೋಣ ಸಬ್ಸ್ಟ್ಯೂಟ್ ಮಾಡಿಬಿಟ್ಟು ನಾವೇನು ಮಾಡೋಣ ಅದು ಸರಿಯಾಗಿದೆಯಾ ನಾವು ಕಂಡಿಟ್ಟಿರ್ತಕ್ಕಂಥ ಉತ್ತರ ಸರಿ ಇದೆಯಾ ಅಂತ ಒಂದು ಸರಿ ಪರೀಕ್ಷೆ ಮಾಡೋಣ ರೆಡಿ ಇದ್ದೀರಲ್ಲ ಹಾಂ ಬನ್ನಿ ಪರೀಕ್ಷೆ ಮಾಡೋಣ ಈಗ ಎ ಪಿ ನೋಡಿ ಎ ಪಿಗೆ ದೂರಸೂತ್ರವನ್ನು ಬಳಸಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದಾಗ ಎಷ್ಟು ಬಂತು ಅಂದರೆ ರೂಟ್ ಐವತ್ತೆರಡು ಬಂತು ಬಿ ಪಿಗೆ ಅದನ್ನು ಸಬ್ಸ್ಟ್ಯೂಟ್ ಮಾಡಿ ಅದು ಸಹ ಐವತ್ತೆರಡು ಬಂತು ನಾನು ಆಗಲೇ ಹೇಳಿದೆ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಎ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್ ವರ್ಗ ವರ್ಗ ಮೂಲಕ ಕ್ಯಾನ್ಸಲ್ ಆಗುತ್ತೆ ಎ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಐವತ್ತೆರಡು ಬಿ ಪಿ ಸ್ಕ್ವೇರ್ ಇಸ್ ಈಗಲ್ ಟು ಐವತ್ತೆರಡು ಆಗತ್ತೆ ಅದರಿಂದ ನಮ್ಮ ಒಂದು ಲೆಕ್ಕ ಸರಿ ಇದೆ ಮೇಲಿನ ಹಂತಗಳಿಂದ ವೈ ಅಕ್ಷ ಮತ್ತು ಎ ಬಿಯ ಒಂದು ಲಂಬಾರ್ತಕಗಳ ಛೇದನವು ಏನಾಗಿದೆಯಪ್ಪ ಅಂದರೆ ಕಾಮ ವೈ ಎಂಬುದನ್ನು ನಾವಿಲ್ಲಿ ಕಾಣಬಹುದು ಅಂದರೆ ವೈನ ಬೆಲೆ ಎಷ್ಟಪ್ಪ ಇಲ್ಲಿ ಆಗುತ್ತೆ ಅಂದರೆ ಅಂದರೆ ನಿರ್ದೇಶಾಂಕ ಬೆಲೆ ಎಷ್ಟಂದರೆ ಒಂಬತ್ತು ಆಗ್ತದೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ತುಂಬ ಕುತೂಹಲಕಾರಿಯಾಗಿದೆಯಲ್ವಾ ಹಾಂ ಈ ಲೆಕ್ಕ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಲೆಕ್ಕ ಒಂದು ದೂರವಾಣಿ ಕಂಪ್ನಿ ಅಂದರೆ ಟೆಲಿಫೋನ್ ಕಂಪ್ನಿಯವರು ಎ ಮತ್ತು ಬಿ ಒಂದು ಎರಡು ಪ್ಲೇಸ್ ಇದೆ ಆ ಪ್ಲೇಸ್ಗಳ ನಡುವೆ ಪಿ ಅಂತಕ್ಕಂಥ ಒಂದು ಬಿಂದುವಿನಲ್ಲಿ ಒಂದು ಪ್ರಸಾರ ಗೋಪುರ ಅಂದರೆ ಒಂದು ಟವರನ್ನು ಹಾಕಬೇಕು ಅಂತ ಇಚ್ಛೆ ಪಡ್ತಾರೆ ಇಚ್ಛೆಪಟ್ಟು ಅವರೇನು ಮಾಡ್ತಾರೆ ಒಂದು ಕಂಡೀಷನ್ ಇರುತ್ತೆ ಏನಪ್ಪ ಅಂದರೆ ಬಿ ಇಂದ ಹೇಗಿರುವ ದೂರ ಎ ಇಂದ ಬಿಗೆ ಇರುವ ದೂರದ ಎರಡು ಪಟ್ಟಾಗಿರಬೇಕು ಆಗಿರಬೇಕು ಯು ಎ ಬಿಯ ಮೇಲಿದ್ದರೆ ಅದು ಅವಾಗೇನಾಗುತ್ತೆ ಎ ಬಿಯನ್ನು ಒಂದು ಇಷ್ಟು ಎರಡು ಅನುಪಾತದಲ್ಲಿ ವಿಭಾಗಿಸುತ್ತೆ ಅಂದರೆ ಟವರ್ ಬಿ ಇಂದ ಇರುವ ದೂರವು ಎ ಇಂದ ಇರುವ ದೂರದ ಎರಡು ಪಟ್ಟು ಆಗಿರಬೇಕು ಆಗ ಯು ಎ ಬಿಯ ಮೇಲಿದ್ದರೆ ಒಂದು ಇಷ್ಟು ಎರಡು ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಈಗ ಇದನ್ನು ಒಂದು ಚಿತ್ರದ ಮುಖಾಂತರ ನೋಡೋಣ ಫಸ್ಟು ಈ ಚಿತ್ರವನ್ನು ನೋಡಿ ಚಿತ್ರ ಏಳು ಪಾಯಿಂಟ್ ಒಂಬತ್ತನ್ನು ನೋಡಿ ನಮಗೆ ಗಮನಿಸ್ತಾ ಇದೆ ಎ ಅಂತಕ್ಕಂಥ ಒಂದು ಪ್ಲೇಸು ಬಿ ಅಂತಕ್ಕಂಥ ಒಂದು ಪ್ಲೇಸು ಪಿನಲ್ಲಿ ನಾವು ಒಂದು ಟವರನ್ನು ಹಾಕಬೇಕು ಆ ನಿರ್ದೇಶಾಂಕಗಳನ್ನು ನಾವೀಗ ಗುರುತಿಸ್ಕೊಂಡು ನಾವು ನಲ್ಲಿ ಅಲ್ಲಿ ಏನಾಗುತ್ತೆ ಎ ಪಿ ಎಷ್ಟಿರಬೇಕಂದ್ರೆ ಒಂದರಷ್ಟು ಬಿ ಪಿ ಎಷ್ಟು ಎರಡರಷ್ಟು ಅಂದರೆ ಎ ಪಿ ಎರಡರಷ್ಟು ಇರಬೇಕು ಈಗ ಅದಕ್ಕೆ ಒಂದು ಸಾಲ್ವೇಷನನ್ನು ಕಂಡು ಇಟ್ಕೊಳ್ಳೋಣ ಪರಿಹಾರವನ್ನು ಕಂಡು ಬನ್ನಿ ಫಸ್ಟ್ ಈಗ ನೋಡಿ ಈ ಚಿತ್ರವನ್ನು ಗಮನಿಸಿ ಈ ಚಿತ್ರವನ್ನು ನೋಡಿದಾಗ ನಾವಿಲ್ಲಿ ಎ ಅಲ್ಲಿ ಇದೆ ಒಂದು ಪಾಯಿಂಟ್ ಇದೆ ಅದರ ಮೂಲ ಬಿಂದು ಓ ಮತ್ತು ಒಂದು ಕಿಲೋಮೀಟರ್ ಎರಡು ಕಡೆ ಎಕ್ಸ್ ಅಕ್ಷ ಒಂದು ಕಿಲೋಮೀಟ್ರ್ ಅಕ್ಷ ಒಂದು ಕಿಲೋಮೀಟರ್ ಒಂದು ಯೂನಿಟ್ ಅಂತ ತಗೊಳ್ಳೋಣ ಜೊತೆಯಲ್ಲಿ ಬಿ ಎ ನಿರ್ದೇಶಾಂಕಗಳು ಮೂವತ್ತಾರು ಕಮ ಹದಿನೈದು ಆಗಿರಲಿ ಅಂತ ತೆಗೆದುಕೊಳ್ಳೋಣ ಟವರ್ನ ಸ್ಥಾನವನ್ನು ಗುರುತಿಸಬೇಕು ಅಂದರೆ ಪಿ ಎ ನಿರ್ದೇಶಾಂಕಗಳು ನಮಗೆ ಗೊತ್ತಿರಬೇಕು ಆ ನಿರ್ದೇಶಾಂಕಗಳನ್ನು ಹೇಗೆ ಕಂಡುಹಿಡಿತೀರಾ ಸಾರಿ ಯೋಚನೆ ಮಾಡಿ ಕಂಡಿತೀವಿ ಬನ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ನೋಡೋಣ ಹೇಗೆ ಕಂಡು ಅಂತ ಈಗ ಏನು ಮಾಡೋಣ ಪಿಯ ನಿರ್ದೇಶಾಂಕಗಳು ಎಕ್ಸ್ ಕ್ರಮ ವೈ ಆಗಿರಲಿ ಅಲ್ಲಿ ಪಿ ಇದೆಯಲ್ಲ ಅದಕ್ಕೆ ಎಕ್ಸ್ ಕ್ರಮ ವೈ ಅಂತ ತೆಗೆದುಕೊಂಡು ಬಿಡೋಣ ಅದಾದ್ಮೇಲೆ ಈ ಪಿ ಡಿ ಅಕ್ಷೆಗೆ ಎಳಿಬೇಕು ಪಿ ಡಿ ಲಂಬಕ್ಷೆ ಎಳೆಯೋಣ ಅದಾದ್ಮೇಲೆ ಬಿಇ ಎಳೀರಿ ಅಂದ್ರೆ ಪಿ ಸಿ ಲಂಬ ಎಳೆಯಿರಿ ಈಗ ಕೋನ ಕೋನ ನಿರ್ಧಾರ ಗುಣದಿಂದ ನಮಗೇನಾಗತ್ತೆ ಅಲ್ಲಿ ಎರಡು ತ್ರಿಭುಜಗಳುಂಟಾಗಿದೆ ತ್ರಿಭುಜ ಪಿ ಓ ಡಿ ಮತ್ತು ತ್ರಿಭುಜ ಬಿ ಪಿ ಸಿಗಳೇನಾಗಿರುತ್ತೆ ಸಮರೂಪಿ ತ್ರಿಭುಜಗಳಾಗಿರುತ್ತೆ ಈಗ ತ್ರಿಭುಜ ಪಿ ಡಿ ಮತ್ತು ತ್ರಿಭುಜ ಬಿ ಪಿ ಸಿಗಳಲ್ಲಿ ಅಲ್ಲಿ ಇರ್ತಕ್ಕಂಥ ತ್ರಿಭುಜ ನೋಡಿ ತ್ರಿಭುಜ ಪಿ ಓ ಡಿ ಮತ್ತು ತ್ರಿಭುಜ ಅಲ್ಲಿ ಪಿ ಬಿ ಸಿ ಇವುಗಳನ್ನು ತೆಗೆದುಕೊಳ್ಳಿ ತೆಗೆದುಕೊಂಡಾಗ ಅಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತದೆ ಅಂದರೆ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದಾಗ ಅವುಗಳ ಕೋನಗಳು ಸಮನಾಗಿರುತ್ತೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಅಂತ ನಮಗೆ ಗೊತ್ತಿದೆ ಆ ಒಂದು ಇದನ್ನು ಇಲ್ಲಿ ಬಳಸ್ಕೊಳ್ಳೋಣ ಓ ಡಿ ಬೈ ಪಿ ಸಿ ಈಸ್ ಈಕ್ವಲ್ ಟು ಓ ಪಿ ಬೈ ಬಿ ಪಿ ಇಲ್ಲಿ ಓ ಡಿ ಬೈ ಪಿ ಸಿ ಈಸ್ ಈಕ್ವಲ್ ಟು ಓ ಪಿ ಬೈ ಬಿ ಸಿ ಆಗುತ್ತೆ ಅಂದರೆ ಇಲ್ಲಿ ಓ ಪಿ ಎಷ್ಟಿರುತ್ತೆ ಒಂದರಷ್ಟು ಬಿ ಪಿ ಎಷ್ಟಿರುತ್ತೆ ಎರಡರಷ್ಟಿರುತ್ತೆ ಈಗ ಮತ್ತೊಂದು ಬಾಹುವನ್ನು ತೆಗೆದುಕೊಳ್ಳೋಣ ಪಿ ಡಿ ಬೈ ಬಿ ಸಿಸ್ ಈಕ್ವಲ್ ಟು ಓ ಪಿ ಬೈ ಬಿ ಪಿ ಇದು ಅಷ್ಟೇ ಓ ಪಿ ಅಂದರೆ ಒಂದು ಯೂನಿಟು ಬಿ ಪಿ ಅಂದರೆ ಎರಡು ಯೂನಿಟು ಅಂದರೆ ಅವುಗಳ ನಡುವಿನ ಅಂತರ ಅಂತರ ಏನಾಗಿರುತ್ತೆ ಒಂದರಷ್ಟು ಇರುತ್ತೆ ಈಗ ನಾವಿದನ್ನು ಡಿಯನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಆಗ ಪಿ ಸಿ ಏನಾಗುತ್ತೆ ಒಂದು ಸರಿ ಯೋಚನೆ ಮಾಡಿ ಹಾಂ ಮೂವತ್ತಾರು ಮೈನಸ್ ಎಕ್ಸ್ ಆಗತ್ತೆ ಮತ್ತು ಈ ಒ ಪಿ ಬೈ ಬಿ ಪಿಯನ್ನು ಒಂದು ಬೈ ಎರಡು ಹಾಗೆ ಬರ್ಕೊಂಬಿಡೋಣ ನೆಕ್ಸ್ಟ್ ಈ ಪಿ ಡಿಯನ್ನು ವೈ ಅಂತ ತೆಗೆದುಕೊಳ್ಳೋಣ ಆಗ ಬಿ ಸಿ ಏನಾಗತ್ತೆ ಹದಿನೈದು ಮೈನಸ್ ವೈ ಹದಿನೈದು ಮೈನಸ್ ವೈ ಆಗತ್ತೆ ಒ ಪಿ ಬೈ ಬಿ ಪಿಯನ್ನು ಹಾಗೆ ಬರ್ಕೊಳ್ಳೋಣ ಅಂದರೆ ಒಂದು ಬೈ ಎರಡು ಹಾಗೆ ಆಗತ್ತೆ ಈಗ ಇವೆರಡನ್ನು ಸುಲ್ಬೀಕರಿಸೋಣ ಇವೆರಡನ್ನು ಸುಲ್ಬೀಕರಿಸಿದಾಗ ನೋಡಿ ಎಕ್ಸ್ ಇಂಟು ಎರಡು ಎರಡು ಎಕ್ಸ್ ಒಂದು ಇಂಟು ಮೂವತ್ತಾರು ಮೈನಸ್ ಎಕ್ಸ್ ಅದನ್ನು ಗುಣಿಸ್ಕೊಳ್ಳಿ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಮೂವತ್ತಾರು ಆಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಹನ್ನೆರಡು ಬರುತ್ತೆ ಅದೇ ರೀತಿ ಇಲ್ಲಿ ವೈ ಅನ್ನು ತೆಗೆದುಕೊಂಡಾಗ ಎರಡು ವೈ ಇಸ್ ಈಕ್ವಲ್ ಟು ಹದಿನೈದು ಮೈನಸ್ ವೈ ಆಗುತ್ತೆ ಮೈನಸ್ ವೈ ವೈಯನ್ನು ಈ ಕಡೆ ತಗೊಳ್ಳಿ ಮೂರು ವೈ ಇಸ್ ಈಕ್ವಲ್ ಟು ಹದಿನೈದು ಆಗುತ್ತೆ ವೈ ಇಸ್ ಈಕ್ವಲ್ ಟು ಐದಾಗತ್ತೆ ಈ ಒಂದು ಸಮೀಕರಣಗಳಿಂದ ನಮಗೆ ಎಕ್ಸ್ ಹನ್ನೆರಡು ವೈ ಐದು ನಮಗೆ ಸಿಗತ್ತೆ ಅಂದರೆ ಈಗ ನಾವು ಯಾವ ಒಂದು ಪ್ಲೇಸಲ್ಲಿ ಟವರ್ ಹಾಕಬೇಕು ಅಂದರೆ ಹನ್ನೆರಡು ಕಾಮ ಐದು ಈ ಒಂದು ನಿರ್ದೇಶಾಂಕ ಬಿಂದುವಿನಲ್ಲಿ ನಾವು ಟವರ್ ಹಾಕಿದ್ರೆ ಎ ಪಿ ಮತ್ತು ಬಿ ಪಿಗಿರುವಂತಹ ಒಂದು ಅನುಪಾತ ಏನಾಗುತ್ತೆ ಒಂದು ಇಷ್ಟು ಎರಡು ಆಗತ್ತೆ ಸರ್ ಇಷ್ಟೆಲ್ಲ ಮಾಡಬೇಕಾ ಇದನ್ನು ನಾವು ಯಾವುದಾದ್ರೂ ಒಂದು ಸಾಮಾನ್ಯ ಸೂತ್ರದಿಂದ ಇದನ್ನು ನಾವು ಬಿಡಿಸ್ಲಿಕ್ಕಾಗಲ್ವಾ ಅಥವಾ ಇದಕ್ಕೊಂದು ಸಾಮಾನ್ಯ ಸೂತ್ರವನ್ನು ಕಂಡುಹಿಡಿಯಲಿಕ್ಕಾಗಲ್ವಾ ಅಂದರೆ ಕಂಡುಹಿಡೀಬೋದು ಬನ್ನಿ ಆ ಒಂದು ಸೂತ್ರವನ್ನು ಕಂಡುಹಿಡಿಯೋಣ ಹೀಗೆ ಇದಕ್ಕೊಂದು ಸಾಮಾನ್ಯ ಸೂತ್ರವನ್ನು ಕಂಡುಹಿಡ್ಕೊಂಬಿಟ್ರೆ ನಾವು ತುಂಬ ಲೆಕ್ಕ ಈಸಿಯಾಗಿ ಮಾಡ್ಬೋದು ಆ ಥರ ಟವರ್ಸನ್ನು ನಾವು ಇದನ್ನು ಈಸಿಯಾಗಿ ನಾವು ಎಲ್ಲಿ ಇಡಬೇಕು ಅಥವಾ ಎಲ್ಲಿ ಅದನ್ನು ಫಿಕ್ಸ್ ಮಾಡಬೇಕು ಅಂತ ಸು ಸುಲಭವಾಗಿ ಕಂಡಿಡ್ಕೊಳ್ಬೋದು ಇಲ್ಲಿ ನಾವು ತೆಗೆದುಕೊಳ್ಳೋಣ ಎ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಯಾವುದೇ ಎರಡು ಬಿಂದುಗಳನ್ನು ಪರಿಗಣಿಸಿ ಪಿ ಏನಾಗಿರಬೇಕು ಎಕ್ಸ್ ಕಮ ವೈ ಆಗಿರಬೇಕು ಎ ಬಿ ಆಂತರಿಕವಾಗಿ ಎಂ ಒನ್ ಈಸ್ ಟು ಎಮ್ ಟು ಅನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ಭಾವಿಸೋಣ ಇಲ್ಲಿ ಒಂದು ಚಿತ್ರವನ್ನು ನೋಡಿ ಇದನ್ನು ಭಾವಿಸಿದಾಗ ನಮಗೆ ಈಸಿಯಾಗಿ ಗೊತ್ತಾಗತ್ತೆ ಇನ್ನು ನಮಗಾಗಲೇ ಹೇಳಿದ್ದೀವಿ ಪಿ ಎ ಬೈ ಪಿ ಬಿಸ್ ಈಕ್ವಲ್ ಟು ಅದನ್ನು ಎಮ್ ಒನ್ ಬೈ ಎಮ್ ಟು ಅಂದರೆ ಎಮ್ ಒನ್ ಈಸ್ಟ್ ಎಮ್ ಟು ಪಿ ಎ ಈಸ್ ಟು ಪಿ ಬಿ ಈಸ್ ಈಕ್ವಲ್ ಟು ಎಂ ಒನ್ ಈಸ್ಟು ಎಂ ಟು ಅನುಪಾತಿಯ ರೂಪದಲ್ಲಿ ಅದನ್ನು ನಾವು ಬರ್ಕೊಳ್ತಾ ಇದ್ದೀವಿ ಅದನ್ನು ಪಿ ಎ ಬೈ ಪಿ ಬಿಸ್ ಈಕ್ವಲ್ ಟು ಎಂ ಒನ್ ಬೈ ಎಮ್ ಟು ಆಗತ್ತೆ ಈಗ ಎಕ್ಸ್ ಅಕ್ಷೆಗೆ ಎ ಆರ್ ಅನ್ನು ಮತ್ತು ಪಿ ಎಸ್ ಅನ್ನು ಮತ್ತು ಬಿ ಟಿಯನ್ನು ಲಂಬವಾಗಿ ಎಳೆಯಿರಿ ಅಂದರೆ ಎಕ್ಸ್ ಅಕ್ಷೆಗೆ ಲಂಬವಾಗಿ ಎ ಆರ್ ಪಿ ಎಸ್ ಬಿ ಟಿ ಇವುಗಳನ್ನು ಎಳೆಯಿರಿ ಅದೇ ರೀತಿ ಯಕ್ಷೆಗೆ ಸಮಾಂತರವಾಗಿ ಯಾವುದನ್ನು ಎಳಿತೀರಿ ಎ ಕ್ಯೂ ನಳಿರಿ ಅದಾದಮೇಲೆ ಪಿ ಸಿಯನ್ನು ಎಳೆಯಿರಿ ಈಗ ನಮಗೆ ಇಲ್ಲಿ ಎರಡು ತ್ರಿಭುಜಗಳು ಸಿಕ್ತು ಆಗಲೇ ಸಿಗ್ದ ಹಾಗೆ ಕೋನ ಕೋನ ನಿರ್ಧಾರಕ ಗುಣದಿಂದ ಯಾವ ಎರಡು ತ್ರಿಭುಜಗಳು ಯೋಚನೆ ಮಾಡಿ ಪಿ ಎ ಕ್ಯೂ ಮತ್ತು ಬಿ ಪಿ ಸಿ ಎರಡು ಒಂದು ಸಮಕೋನೀಯ ತ್ರಿಭುಜಗಳು ಸಮರೂಪೀಯ ತ್ರಿಭುಜಗಳು ನಮಗೆ ಸಿಕ್ತು ಅದನ್ನು ಬಳಸಿಕೊಂಡು ನಾವು ಸೂತ್ರವನ್ನು ಡೆವಲಪ್ ಮಾಡೋಣ ಈಗ ತ್ರಿಭುಜ ಪಿ ಎ ಕ್ಯೂ ಮತ್ತು ತ್ರಿಭುಜ ಬಿ ಪಿ ಸಿ ಇದು ಇವೆರಡು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಅವುಗಳ ಅನುರೂಪ ಬಾಹುಗಳು ಸಮಾನ ಪಾದದಲ್ಲಿರುತ್ತೆ ಅಂದರೆ ಪಿ ಎ ಬೈ ಬಿ ಪಿ ಈಸ್ ಈಕ್ವಲ್ ಟು ಎ ಕ್ಯೂ ಬೈ ಪಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ BC. ಬಿ ಸಿ ಇದನ್ನು ನಾವು ಸಮೀಕರಣ ಒಂದು ಅಂತ ಕರ್ಕೊಳ್ಳೋಣ ಇಲ್ಲಿ PA ಎ ಅಂದರೆ ಎಮ್ ಒನ್ ಆಗತ್ತೆ ಬಿ ಪಿ ಅಂದರೆ ಎಮ್ ಟು ಆಗತ್ತೆ ಜೊತೆಯಲ್ಲಿ ಎ ಕ್ಯೂ ಎ ಕ್ಯೂ ಯಾವುದಕ್ಕೆ ಸಮಂದರೆ ಆರ್ ಎಸ್ಗೆ ಸಮ ಆರ್ ಎಸ್ ಅಂತಂದರೆ ಏನು ಅಂದರೆ ಓ ಎಸ್ ಮೈನಸ್ ಓ ಆರ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಇನ್ನು ಅದು ಯಾವುದಕ್ಕೆ ಸಮ ಅಂದರೆ ಎಸ್ ಟಿಗೆ ಸಮ ಆಗತ್ತೆ ಎಸ್ ಟಿ ಅಂದರೆ ಏನು ಎಕ್ಸ್ ಟು ಮೈನಸ್ ಎಕ್ಸ್ ಅಂದರೆ ಒ ಟಿ ಮೈನಸ್ ಓ ಎಸ್ ಅದೇ ರೀತಿ ಪಿ ಕ್ಯೂ ಅನ್ನು ತೆಗೆದುಕೊಂಡಾಗ ಪಿ ಕ್ಯೂ ಯಾವುದಕ್ಕೆ ಸಮಾಪ್ ಅಂದರೆ ಪಿ ಎಸ್ ಮೈನಸ್ ಕ್ಯೂ ಎಸ್ ಅದು ಮತ್ತೆ ಯಾವುದಕ್ಕೆ ಸಮ ಆಗುತ್ತೆ ಪಿ ಎಸ್ ಮೈನಸ್ ಎ ಆರ್ ಅಂದರೆ ವೈ ಮೈನಸ್ ವೈ ಒನ್ ಅದೇ ರೀತಿ ಬಿ ಸಿ ಅನ್ನು ತೆಗೆದುಕೊಂಡಾಗ ಅದು ಯಾವುದಕ್ಕೆ ಸಮಾಪ್ ಅಂದರೆ ಬಿ ಟಿ ಮೈನಸ್ ಸಿ ಟಿ ಅಂದರೆ ಬಿ ಟಿ ಮೈನಸ್ ಪಿ ಎಸ್ ಅಂದರೆ ವೈ ಟು ಮೈನಸ್ ವೈ ಈಗ ಇವೆಲ್ಲವನ್ನು ಸಮೀಕರಣ ಒಂದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಮಾಡೋಣ ಈ ಬೆಲೆಗಳನ್ನು ಸಮೀಕರಣ ಒಂದಕ್ಕೆ ಆದೇಶ ಮಾಡೋಣ ಆದೇಶ ಮಾಡಿದಾಗ ನಮಗೆ ಬರುವಂಥದ್ದನ್ನು ಗಮನಿಸಿ ಎಮ್ ಒನ್ ಬೈ ಎಮ್ ಟು ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಅದೇ ರೀತಿ ವೈ ಮೈನಸ್ ವೈ ಒನ್ ಭಾಗಿಸು ವೈ ಟು ಮೈನಸ್ ವೈ ಬರುತ್ತೆ ಒಂದು ಎರಡು ಮೂರು ಮೂರು ಭಾಗಗಳು ಸಮನಾದ ಭಾಗಗಳಿದೆ ಈಗ ನಾವೇನು ಮಾಡೋಣ ಒಂದನೇದು ಮತ್ತು ಎರಡನೇದನ್ನು ಒಂದು ಗುಂಪು ಮಾಡ್ಕೋಣ ಒಂದನೇದು ಮೂರನೇದನ್ನು ಮತ್ತೊಂದು ಗುಂಪು ಮಾಡಿಕೊಂಡು ಸುಲಭೀಕರಿಸೋಣ ಆಗ ನಮಗೆ ಸೂತ್ರ ಬಂದ್ಬಿಡತ್ತೆ ಈಗ ಸುಲಭೀಕರಿಸೋಣ ಎಮ್ ಒನ್ ಬೈ ಎಮ್ ಟು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬಾಯ್ ಎಕ್ಸ್ ಟು ಮೈನಸ್ ಎಕ್ಸ್ ಈಗ ಒರೇ ಗುಣಾಕಾರ ಮಾಡಿ ಸುಲಭೀಕರಿಸಿ ಆಗ ನಮಗೆ ಬರುವಂತಹ ಒಂದು ಸಲ್ಯೂಷನ್ ಇಲ್ಲಿದೆ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟೂ ನೋಡಿ ಇದು ಎಕ್ಸ್ನ ನಿರ್ದೇಶಾಂಕವನ್ನು ಕಂಡಿಡಲಿಕ್ಕೆ ಇರುವಂತಹ ಒಂದು ಸೂತ್ರ ಈಗ ಅದೇ ರೀತಿ ನಾನು ಆಗಲೇ ಹೇಳಿದೆ ಮೊದಲನೇ ಭಾಗ ಮತ್ತು ಮೂರನೇ ಭಾಗನ ತೆಗೆದುಕೊಳ್ಳಿ ವೈ ನಿರ್ದೇಶಾಂಕ ಕಂಡುಹಿಡಿಯುವಂತಹ ಒಂದು ಇದು ಸಿಕ್ ಅದನ್ನ ಅದನ್ನು ಮಾಡೋಣ ಈಗ ಮೊದಲನೇ ಭಾಗ ಮೂರನೇ ಭಾಗ ನೋಡಿ ಓರೆ ಗುಣಾಕಾರ ಮಾಡಿ ಸುಲಭೀಕರಿಸಿ ಅವಾಗೇನು ಬಂತು ವೈ ಈಸ್ ಈಕ್ವಲ್ ಟು ಎಂ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಈಗ ಇದು ವೈ ನಿರ್ದೇಶಾಂಕವನ್ನು ಕಂಡುಹಿಡಿಯುವಂತಹ ಒಂದು ಸೂತ್ರ ಆಯಿತು ಅಂದರೆ ಈಗ ನಮಗೆ ನಾವು ಕಂಡುಹಿಡಿದ ಸೂತ್ರ ಯಾವುದಪ್ಪ ಅಂದರೆ ಭಾಗಶಃ ಪ್ರಮಾಣ ಸೂತ್ರ ಅದರಿಂದ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎಂ ಒನ್ ಇಸ್ ಟು ಎಂ ಟು ಅನುಪಾತದ ವಿಭಾಗಿಸುವ ಪಿ ಆಫ್ ಎಕ್ಸ್ ಕಾಮ ವೈ ಬಿಂದುವಿನ ನಿರ್ದೇಶಾಂಕಗಳು ಯಾವುದು ಅಂತಂದ್ರೆ ನೋಡಿ ಇಲ್ಲಿದೆ ಎಂ ಒನ್ ಎಂ ಟು ಎಕ್ಸ್ ಒನ್ ಬೈ ಎಂ ಟು ಎಂ ಟು ಪ್ಲಸ್ ಎಂ ಟು ವೈ ಒನ್ ಡಿವೈಡೆ ಬಾಯ್ ಎಂ ಪ್ಲಸ್ ಎಂಟು ಇದನ್ನು ನಾವು ಏನಂತ ಕರಿತೀವಿ ಹಾಗಲೇ ಹೇಳಿದೆ ನಾನು ಇದನ್ನು ಭಾಗ ಪ್ರಮಾಣ ಸೂತ್ರ ಇದನ್ನು ಭಾಗ ಪ್ರಮಾಣ ಸೂತ್ರ ಅಂತ ಹೇಳ್ತೀವಿ ಇದನ್ನು ಬರ್ಕೊಳ್ಳಿ ಭಾಗ ಪ್ರಮಾಣ ಸೂತ್ರವನ್ನು ಹಾಂ ಬರ್ಕೊಂಡಿದ್ರಿ ಅಂತ ಗೊತ್ತಾಗತ್ತೆ ಈ ಸೂತ್ರವನ್ನು ಬಳಸಿ ಈಸಿಯಾಗಿ ನಾವು ಆ ಒಂದು ಟವರನ್ನು ಎಲ್ಲಿ ಹಾಕಬೇಕು ಎಷ್ಟರ ಅನುಪಾತದಲ್ಲಿ ಹಾಕಬೇಕು ಅಂತ ಸುಲಭವಾಗಿ ಕಂಡು ಈಗ ಒಂದು ಇನ್ನೊಂದು ವಿಶೇಷ ಪ್ರಕರಣ ಇದೆ ಏನಪ್ಪ ಅಂದರೆ ಆ ಅನುಪಾತ ಒಂದು ಇಷ್ಟು ಒಂದು ಹಾಕ್ಬಿಟ್ರೆ ಅವಾಗೇನಾಗತ್ತೆ ಆ ಎಮ್ ಒನ್ ಇಷ್ಟು ಎಮ್ ಟು ಒಂದು ಇಷ್ಟು ಒಂದು ಆಗ್ಬಿಟ್ರೆ ಆ ಒಂದು ಇಷ್ಟು ಒಂದು ಅಂದರೆ ಎಮ್ ಒನ್ ಒಂದು ಎಮ್ ಟು ಒಂದನ್ನು ಈಗಾಗಲೇ ಕಂಡುಹಿಡಿದಿರತಕ್ಕಂಥ ಭಾಗ ಪ್ರಮಾಣ ಸೂತ್ರದಲ್ಲಿ ನಾವು ಅದನ್ನು ಸಬ್ಸ್ಟ್ಯೂಷನ್ ಮಾಡಿಬಿಟ್ರೆ ಇದಕ್ಕೂ ಸಹ ನಮಗೆ ಬಿಂದು ಒಂದು ನಿರ್ದೇಶಾಂಕಗಳು ಬಂದ್ಬಿಡುತ್ತೆ ಅದನ್ನು ನಾವು ಕಂಡಿಡಿಯೋಣ ಬನ್ನಿ ನೋಡಿ ಈಗ ಎಮ್ ಒನ್ ಅಂದರೆ ಒಂದು ಎಮ್ ಟು ಅಂದರೆ ಒಂದು ಅದನ್ನು ಸಬ್ಸ್ಟ್ಯೂಟ್ ಮಾಡಿ ಈ ಕ್ವೆಷನ್ಗೆ ಸಬ್ಸ್ಟ್ಯೂಟ್ ಮಾಡಿದಾಗ ಒಂದು ಎಕ್ಸ್ ಟು ಪ್ಲಸ್ ಒಂದು ಎಕ್ಸ್ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಒನ್ ಅದೇ ರೀತಿ ಒಂದು ವೈ ಟು ಪ್ಲಸ್ ಒಂದು ವೈ ಒನ್ ಡಿವೈಡ್ ಬೈ ಒಂದು ಪ್ಲಸ್ ಒಂದು ಅದನ್ನು ಗುಣಿಸ್ಕೊಳ್ಳಿ ಗುಣಿಸ್ಕೊಂಡಾಗ ನಮಗೆ ಬಂದಂಥದ್ದೇನು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಬೈ ಟು ಅಥವಾ ಅದನ್ನು ಮತ್ತೊಂದು ರೀತಿಯಲ್ಲಿ ಬರಿಬೋದು ಏನಪ್ಪಾ ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಇದನ್ನು ರೇಖಾಖಂಡದ ಮಧ್ಯಬಿಂದು ಪಿನ ನಿರ್ದೇಶಾಂಕಗಳು ಅಂದರೆ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಅಥವಾ ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಬೈ ಟು ಅಂತ ನಾವು ಹೇಳ್ಬಹುದು ಈಗ ಇದನ್ನು ಬಳಸಿ ಕೆಲವಾರು ಸಮಸ್ಯೆಗಳನ್ನು ಬಿಡಿಸೋಣ ಬನ್ನಿ ವಿದ್ಯಾರ್ಥಿಗಳೇ ಎಲ್ಲ ತುಂಬ ಕುತೂಹಲಕಾರಿಯಾಗಿದೆ ಎರಡು ಸೂತ್ರಗಳನ್ನು ನಾವೀಗ ಇಲ್ಲಿ ಕಲ್ತ್ಕೊಂಡ್ವಿ ಇಲ್ಲಿ ಈ ಲೆಕ್ಕವನ್ನು ನೋಡಿ ನಾಲ್ಕು ಕಮ ಮೈನಸ್ ಮೂರು ಮತ್ತು ಎಂಟು ಕಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರೂ ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಎಮ್ ಒನ್ ಎಮ್ ಟು ಕೊಟ್ಬಿಟ್ಟಿದ್ದಾನೆ ಪಿ ಆಫ್ ಎಕ್ಸ್ ವೈಯನ್ನು ನಾವು ಕಂಡುಹಿಡೀಬೇಕು ಬನ್ನಿ ಕಂಡುಹಿಡಿಯೋಣ ಯಾವ ಸೂತ್ರವನ್ನು ಬಳಸ್ಕೋಬೇಕು ಈಗಾಗಲೇ ಈ ಕಂಡುಹಿಡದಿರ್ತಕ್ಕಂಥ ಸೂತ್ರವನ್ನು ಬಳಸ್ಕೊಳ್ಳೋಣ ಹಾಂ ಈಗ ನೋಡಿ ಆ ಅಪೇಕ್ಷಿತ ಬಿಂದು ಏನಾಗಿರಲಿ ಪಿ ಎಕ್ಸ್ ಎಕ್ಸ್ ಕಮ ವೈ ಆಗಿರಲಿ ಈಗ ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ಕೊಳ್ಳೋಣ ಸೂತ್ರ ಗೊತ್ತಿದೆ ನಮಗೆ ಭಾಗಪ್ರಮಾಣ ಸೂತ್ರ ಆ ಸೂತ್ರವನ್ನು ಬಳಸ್ಕೊಳ್ಳೋಣ ಈಗ ಆ ನಿರ್ದೇಶಾಂಕಗಳನ್ನು ನಾವಿಲ್ಲಿ ಗುರುತು ಮಾಡ್ಕೊಳ್ಬೇಕಾಗುತ್ತೆ ಎಕ್ಸ್ ಒನ್ ವೈ ಒನ್ ಯಾವುದು ಎಕ್ಸ್ ಟು ವೈ ಟು ಯಾವುದು ಎಮ್ ಒನ್ ಎಮ್ ಟು ಯಾವುದು ನೋಡಿ ಎಕ್ಸ್ ಒನ್ ವೈ ಒನ್ ನಾಲ್ಕು ಕಮ ಮೈನಸ್ ಮೂರು ಎಕ್ಸ್ ಟು ವೈ ಟು ಎಂಟು ಕಮ ಐದು ಎಮ್ ಒನ್ ಎಮ್ ಟು ಮೂರು ಇಷ್ಟು ಒಂದು ಈಗ ಇದನ್ನು ಮೊದಲನೇ ಇದಕ್ಕೆ ಸಬ್ಶ್ಯೂಟ್ ಮಾಡೋಣ ಎಕ್ಸ್ ಇದಕ್ಕೆ ಸಬ್ಶ್ಯೂಟ್ ಮಾಡೋಣ ಎಕ್ಸ್ಗೆ ಮಾತ್ರ ಸಬ್ಸ್ಟ್ಯೂಟ್ ಮಾಡಿ ಸಬ್ಸ್ಯೂಟ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಇಂಟು ಎಂಟು ಪ್ಲಸ್ ಒಂದು ಇಂಟು ನಾಲ್ಕು ಬೈ ಮೂರು ಪ್ಲಸ್ ಒಂದು ಎಂಟು ಮೂರಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ತೆಂಟು ಬೈ ನಾಲ್ಕು ಅಂದಾಗ ಏಳು ಬರುತ್ತೆ ಅಂದರೆ ಎಕ್ಸ್ನ ಒಂದು ನಿರ್ದೇಶಾಂಕ ಇಲ್ಲಿ ಎಷ್ಟಪ್ಪ ಅಂದರೆ ಏಳು ಆಗ್ತದೆ ಅದೇ ರೀತಿ ವೈಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ ಈಗ ವೈಗೆ ಸಬ್ಸ್ಟ್ಯೂಷನ್ ಮಾಡೋಣ ನಿರ್ದೇಶಾಂಕ ಬಿಂದುಗಳು ಇಲ್ಲಿದೆ ವೈಗೆ ಸಬ್ಸ್ಟಿಟೂಷನ್ ಮಾಡಿದಾಗ ಅಲ್ಲೇನಾಗತ್ತೆ ಎಮ್ ಒನ್ ಅಂದರೆ ಮೂರು ವೈ ಟು ಅಂದರೆ ಐದು ಪ್ಲಸ್ ಎಮ್ ಟು ಅಂದರೆ ಒಂದು ವೈ ಒನ್ ಅಂದರೆ ಮೈನಸ್ ಮೂರು ಮತ್ತು ಎಮ್ ಒನ್ ಎಮ್ ಟು ಮೂರು ಪ್ಲಸ್ ಒಂದು ಮೂರೈದ ಹದಿನೈದು ಹದಿನೈದರಲ್ಲಿ ಮೂರು ಹೋದರೆ ಹನ್ನೆರಡು ಹನ್ನೆರಡು ಬೈ ನಾಲ್ಕು ಅಂದರೆ ಮೂರು ಅಂದರೆ ವೈನ ಒಂದು ನಿರ್ದೇಶಾಂಕಗಳಿಗೆ ನಮಗೆ ಗೊತ್ತಾಯಿತು ಎಷ್ಟಪ್ಪ ಅಂದರೆ ಅಲ್ಲಿ ವೈನ ನಿರ್ದೇಶಾಂಕಗಳನ್ನ ನಾವು ಗಮನಿಸಿದ್ವಿ ಮೂರಾಯಿತು ಈಗ ಇದನ್ನು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅಪೇಕ್ಷಿತ ಬಿಂದು ಪಿ ಆಫ್ ಎಕ್ಸ್ ಎಕ್ಸ್ಕಾಮ ವೈ ಯಾವುದಪ್ಪ ಅಂದರೆ ಪಿ ಆಫ್ ಏಳು ಕಮ ಮೂರು ಆಗತ್ತೆ ಅಂದರೆ ಇಲ್ಲಿ ಎಕ್ಸ್ ಏಳು ವೈ ಮೂರು ಆಗುತ್ತೆ ಈಗ ಮತ್ತೊಂದು ಲೆಕ್ಕವನ್ನು ತಿಳ್ಕೊಂಡ ಬನ್ನಿ ವಿದ್ಯಾರ್ಥಿಗಳೇ ಈಗ ಎ ಮೈನಸ್ ಆರು ಕಮ ಹತ್ತು ಮತ್ತು ಬಿ ಮೂರು ಕಮ ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ನಾಲ್ಕು ಕಮ ಆರು ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ ಇಲ್ಲಿ ಪಿ ಆಫ್ ಎಕ್ಸ್ ಕಮ ವೈ ಕೊಟ್ಬಿಡ್ತಾನೆ ಎಂ ಒನ್ ಇಷ್ಟು ಎಂ ಟುನ ನಾವು ಕಂಡುಹಿಡೀಬೇಕು ಅದನ್ನು ಕಂಡಿಡಿಯೋಣ ಸೇಮ್ ಈಗ ಏನು ಫಾರ್ಮುಲಾ ಬಳಸೋದು ಅದೇ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊಂಡು ಮಾಡಬೇಕು ಜೊತೆ ಜೊತೇಲಿ ಮಾಡೋಣ ಈಗ ಈಗ ಪಿ ಎಫ್ ಎಕ್ಸ್ ಕಮ ವೈ ಕೊಟ್ಬಿಟ್ಟಿದ್ದಾನೆ ಎಮ್ ಒನ್ ಮತ್ತು ಎಮ್ ಟು ಅನ್ನು ನಾವು ಹಾಗೆ ಬರ್ಕೊಂಡು ನಾವು ಅದನ್ನು ಕಂಡಿಡಿಯೋಣ ರೆಡಿಯಾಗಿದ್ದೀರಿ ಬನ್ನಿ ಅದನ್ನು ಬಿಡಿಸೋಣ ಹಾಂ ಈಗ ಪರಿಹಾರವನ್ನು ತೆಗೆದುಕೊಳ್ಳೋಣ ಮೈನಸ್ ನಾಲ್ಕು ಕಮ ಆರು ಎನ್ನು ಆಂತರಿಕವಾಗಿ ಎಮ್ ಒನ್ ಇಷ್ಟು ಎಮ್ ಟು ಅನುಪಾತದಲ್ಲಿ ವಿಭಾಗ ಮಾಡಲಿ ನೋಡಿ ಅದನ್ನು ಎಮ್ ಒನ್ ಇಷ್ಟು ಎಮ್ ಟು ಅನುಪಾತದಲ್ಲಿ ವಿಭಾಗ ಮಾಡಲಿ ಈಗ ಅದನ್ನು ತೆಗೆದುಕೊಳ್ಳೋಣ ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ಕೊಳ್ಳೋಣ ಭಾಗ ಪ್ರಮಾಣ ಸೂತ್ರ ನಮಗೆ ಗೊತ್ತಿದೆ ಇಲ್ಲಿ ಬರ್ತಾ ಇದೆ ಪಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಕಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದಕ್ಕೆ ನಾವು ಸಬ್ಸ್ಟ್ಯೂಷನ್ ಮಾಡೋದಕ್ಕಿಂತ ಮುಂಚೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅನ್ನು ಕಂಡಿ ತಿಳ್ಕೊಳ್ಬೇಕಾಗತ್ತೆ ಮತ್ತು ಗುರುತಿಸಬೇಕಾಗತ್ತೆ ಮತ್ತು ಈಗ ಆ ಒಂದು ಬೆಲೆಗಳನ್ನು ಇದಕ್ಕೆ ಆದೇಶ ಮಾಡಿಬಿಡಿ ಮತ್ತು ಜೊತೆಯಲ್ಲಿ ಎಕ್ಸ್ ಮತ್ತೆ ವೈ ಬೆಲೆ ಕೊಟ್ಟಿದೆ ಪಿ ಆಫ್ ಎಕ್ಸ್ ಕಮ್ಮ ವೈ ಕೊಟ್ಟಿದೆ ಅಂದರೆ ಮೈನಸ್ ನಾಲ್ಕು ಆರು ಅದನ್ನು ಇಲ್ಲಿ ಸಬ್ಸ್ಟ್ಯೂಷನ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಗಮನಿಸಿ ಈಗ ನೀವು ಜೊತೆಯಲ್ಲಿ ಮಾಡ್ತಾ ಇದ್ದೀರಿ ಒಂದು ನೋಡ್ಕೊಳ್ಳಿ ಈಗ ಅದನ್ನು ಸಿಂಪ್ಲಿಫೈ ಮಾಡೋಣ ಒಂದೊಂದೇ ಪಾರ್ಟನ್ನು ತೆಗೆದುಕೊಂಡು ಸಿಂಪ್ಲಿಫೈ ಮಾಡೋಣ ಅಥವಾ ಜೊತೆ ಜೊತೆಯಲ್ಲಿ ಎರಡನ್ನೂ ಮಾಡ್ಬೋದು ಒಂದೊಂದೇ ಮಾಡಿದ್ರೆ ಕನ್ಫ್ಯೂಷನ್ಸ್ ಇರೋಲ್ಲ ಈಗ ಎಕ್ಸ್ ಮೈನಸ್ ನಾಲ್ಕು ಎಮ್ ಒನ್ ಹಾಗೆ ಬರ್ಕೊಂಡಿದ್ದೀನಿ ಎಕ್ಸ್ ಟು ಮೂರು ಪ್ಲಸ್ ಹಾಗೆ ಬರ್ಕೊಂಡಿದ್ದೀವಿ ಮತ್ತು ಎಮ್ ಟು ಎಮ್ ಟು ಹಾಗೆ ಬರೆದಿದ್ದೀನಿ ಎಕ್ಸ್ ಒನ್ ಮೈನಸ್ ಆರ್ ಆಗಿರೋದ್ರಿಂದ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಆರ್ ಆಗುತ್ತೆ ಮತ್ತು ಎಮ್ ಒನ್ ಪ್ಲಸ್ ಎಮ್ ಟು ಹಾಗೆ ಬರೆದಿದ್ದೀನಿ ಈಗ ಇದನ್ನು ಓರೆ ಗುಣಾಕಾರ ಮಾಡೋಣ ಓರೆ ಗುಣಾಕಾರ ಮಾಡಿದಾಗ ಮೈನಸ್ ನಾಲ್ಕು ಎಮ್ ಒನ್ ಮೈನಸ್ ನಾಲ್ಕು ಎಮ್ ಟು ಈಸ್ ಈಕ್ವಲ್ ಟು ಮೂರು ಎಮ್ ಒನ್ ಮೈನಸ್ ಆರು ಎಮ್ ಟು ಆಯಿತು ಈಗ ಎಮ್ ಒನ್ ಎಲ್ಲ ಒಂದು ಕಡೆ ಬರ್ಕೊಳ್ಳಿ ಎಮ್ ಟು ಎಲ್ಲ ಒಂದು ಕಡೆ ಬರ್ಕೊಳ್ಳಿ ಸುಲಭೀಕರಿಸಿ ಅವಾಗ ಏಳು ಎಮ್ ಒನ್ ಈಸ್ ಈಕ್ವಲ್ ಟು ಎರಡು ಎಮ್ ಟು ಆಗುತ್ತೆ ಈಗ ಎರಡೂ ಕಡೆ ಏಳರಿಂದ ಬಾಕ್ಸ್ಕೊಳ್ಳಿ ಆಗ ಎಂ ಒನ್ ಬೈ ಎಮ್ ಟು ಈಸ್ ಈಕ್ವಲ್ ಎಷ್ಟಾಗುತ್ತೆ ಎರಡು ಬೈ ಏಳು ಅಂದರೆ ಯಾವ ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಅಂದರೆ ಅದು ಎರಡು ಇಷ್ಟು ಏಳರ ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಇದು ಒಂದಕ್ಕೆ ಅಪ್ಲೈ ಮಾಡಿದ್ರೆ ಸಾಕಾಗಲ್ಲ ವಿದ್ಯಾರ್ಥಿಗಳೇ ಇನ್ನೂ ಒಂದು ಸರಿ ಎರಡನೇದಕ್ಕೆ ವೈಗೂ ಸಹ ಅಪ್ಲೈ ಮಾಡಿ ನೋಡಿ ಇದೇ ಬರಬೇಕು ಆವಾಗ ನಾವು ಮಾಡೋ ಲೆಕ್ಕ ಕರೆಕ್ಟಾಗಿದೆ ಈಗ ಅದನ್ನು ವೈಗೆ ಮಾಡ್ತೀರಲ್ಲ ಮಾಡಿ ಜೋ ಬೇಗ ಬೇಗ ಈಗ ಅದನ್ನು ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸಾರಿ ಗಮನಿಸಿ ವೈನ ಒಂದು ಇದನ್ನು ತೆಗೆದುಕೊಂಡಾಗ ಆರು ಎಂ ಒನ್ ಎಂ ಒನ್ ಹಾಗೆ ಇರಲಿ ಎಮ್ ಟು ಎಮ್ ಟು ಹಾಗೆ ಇರಲಿ ವೈ ಟು ಮೈನಸ್ ಎಂಟು ವೈ ಒನ್ ಹತ್ತು ಈಗ ಇದನ್ನು ಸುಲಭೀಕರಿಸಿ ಒರೆ ಗುಣಾಕಾರ ಮಾಡಿ ಸುಲಭೀಕರಿಸಿ ಇಲ್ಲೇನಾಯಿತು ಹದಿನಾಲ್ಕು ಎಂ ಒನ್ ಈಸಿಗಳ ಟು ನಾಲ್ಕು ಎಮ್ ಟು ಆಯಿತು ಎರಡು ಕಡೆ ಹದಿನಾಲ್ಕರಿಂದ ಭಾಗಿಸ್ಕೊಳ್ಳಿ ಹಾಗೇನಾಗುತ್ತೆ ಎಂ ಒನ್ ಬೈ ಎಮ್ ಟು ಈಸ್ ಇಲ್ ಟು ನಾಲ್ಕು ಬೈ ಹದಿನಾಲ್ಕು ಆಗುತ್ತೆ ಇದನ್ನು ಸುಲಭೀಕರಿಸಿ ಸುಲಭೀಕರಿಸಿದಾಗ ಎಮ್ ಒನ್ ಬೈ ಎಂ ಟು ಈಸಲ್ಟ್ ಎಷ್ಟಾಯಿತು ಎರಡು ಇಷ್ಟು ಏಳು ಆಯಿತು ಈ ಅವಧಿಯಲ್ಲಿ ನಾವು ಯಾವ ಯಾವ ಅಂಶಗಳನ್ನು ಕಲ್ತ್ಕೊಂಡ್ವಿ ಒಂದು ಸಾರಿ ಯೋಚನೆ ಮಾಡಿ ಹಾಂ ತುಂಬಾ ವಿಷಯಗಳನ್ನು ಕಲ್ತ್ಕೊಂಡ್ವಿ ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋಣ ಭಾಗಶಃ ಪ್ರಮಾಣ ಸೂತ್ರವನ್ನು ಕಂಡುಹಿಡ್ತಿದ್ದೀವಿ ಜೊತೆಯಲ್ಲಿ ಭಾಗಶಃ ಪ್ರಮಾಣ ಸೂತ್ರವನ್ನು ಅನ್ವಯಿಸಿ ಕೆಲವಾರು ಸಮಸ್ಯೆಗಳನ್ನು ನಾವು ಬಿಡಿಸಿದ್ದೀವಿ ಅದಾದ ಅದಾದಮೇಲೆ ಮದ್ಯಬಿಂದುವನ್ನು ಕಂಡುಹಿಡಿಯುವಂಥದ್ದು ಇದೇ ಸೂತ್ರವನ್ನು ಉಪಯೋಗಿಸಿಕೊಂಡು ವಿಶೇಷ ಪ್ರಕರಣದಲ್ಲಿ ಎಂ ಒನ್ ಇಷ್ಟು ಎಮ್ ಟೂನ ಒಂದು ಇಷ್ಟು ಒಂದು ಅಂತ ತೆಗೆದುಕೊಂಡು ಮದ್ಯಬಿಂದುವನ್ನು ಕಂಡುಹಿಡಿಯುವಂತಹ ಒಂದು ಸೂತ್ರವನ್ನು ಸಹ ನಾವಿಲ್ಲಿ ಬಿಡಿಸಿದ್ದೇವೆ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಮುಂದಿನ ಅವಧಿಯಲ್ಲಿ ಬಿಡಿಸೋಣ ಇನ್ನು ಹೋಮ್ವರ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದೀರಿ ಇಲ್ಲಿ ಕೆಲವಾರು ಹೋಮ್ವರ್ಕ್ ಇದೆ ಬರ್ಕೊಳ್ಳಿ ವಿದ್ಯಾರ್ಥಿಗಳ ಮೊದಲನೇ ಲೆಕ್ಕ ಮೈನಸ್ ಮೂರು ಕಾಮ ಹತ್ತು ಮತ್ತು ಆರು ಕಾಮ ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ಒಂದು ಕಾಮ ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತೆ ಅನ್ನೋದನ್ನು ಕಂಡುಹಿಡಿಯಿರಿ ಅಂದರೆ ಇಲ್ಲಿ ಎಮ್ ಒನ್ ಈಸ್ಟು ಎಮ್ ಟೂ ಅನ್ನು ಕಂಡಿಡಿಬೇಕಾಗತ್ತೆ ಬರ್ಕೊಳ್ಳಿ ಮತ್ತೊಂದು ನೋಡೋಣ ಎ ಒಂದು ಕಾಮ ಮೈನಸ್ ಐದು ಮತ್ತು ಬಿ ಮೈನಸ್ ನಾಲ್ಕು ಕಾಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತೆ ಅನ್ನೋದನ್ನ ಕಂಡುಹಿಡಿಯಿರಿ ಈ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಸಹ ನೀವು ಕಂಡಿಡಿಬೇಕಾಗುತ್ತೆ ಬರ್ಕೊಳ್ಳಿ ಇನ್ನು ಮುಂದಿನ ಅವಧಿಯಲ್ಲಿ ನಾವು ಯಾವ್ಯಾವದನ್ನು ಕಲ್ತ್ಕೋತೀವಿ ಅಂತ ಒಂದ್ಸರಿ ನೋಡ್ಕೊಂಡು ಬಿಡೋಣ ನೋಡಿ ಮುಂದಿನ ಅವಧಿಯಲ್ಲಿ ರೇಖಾಖಂಡದ ತ್ರೈಭಾಜಕ ಬಿಂದುಗಳು ಅಂದರೆ ಮೂರು ಸಮಭಾಗಗಳನ್ನು ಮಾಡುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವಂಥದ್ದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಇಷ್ಟೊತ್ತು ಇವತ್ತು ನಾವು ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ ಆ ವಿಚಾರಗಳನ್ನು ನೀವು ಮತ್ತೊಮ್ಮೆ ಪುನರಾವಲೋಕನವನ್ನು ಮಾಡಿಕೊಂಡು ಹೋಮ್ವರ್ಕನ್ನು ಬೆಳೆಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮುಂದಿನ ಅವಧಿಗೆ ನೀವು ಸಿದ್ಧರಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಒಂದು ತರಗತಿಯಲ್ಲಿ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲವಾಗಿ ನೀವು ಭಾಗವಹಿಸಿದರೆ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು